ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ ಶಯನೇಶು ರಂಭ. ಆತರುಣಿ ಬಾ ಸ್ವಾಭಿಮಾನಿ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಮಹಿಳೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಗುಂಡ್ಲುಪೇಟೆಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವಂತಹ ಮಹಿಳೆಯರಾದ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ಶ್ರೀಮತಿ ನೇತ್ರಾವತಿ, ಶ್ರೀಮತಿ ರೇಖಾ ಮತ್ತು ಶ್ರೀಮತಿ ಪವಿತ್ರ ಅವರು. ಇವರು ಕಳೆದ 3 ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಮನೆ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ ಸ್ವಉದ್ಯೋಗವನ್ನು ಮಾಡುತ್ತಾ ತಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮಹಿಳೆ ಕುಟುಂಬ ನಿರ್ವಹಣೆ ಜೊತೆಗೆ ಸ್ವಉದ್ಯೋಗವನ್ನು ಮಾಡುವುದರಲ್ಲಿ ಯಶಸ್ವಿಯನ್ನು ಎಂಬುದನ್ನು ತೋರಿಸುತ್ತಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಯಶೋಗಾಥೆಯ ಕುರಿತು ಹಾಗೆಯೇ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಪಡೆದ ತರಬೇತಿಯಿಂದ ಇವರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಎನ್ನುವ ಕುರಿತು ಅನುಭವವನ್ನು ತಿಳಿದು ಬರೋಣ. ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನೇತ್ರಾವತಿ ಅವರೇ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನೇತ್ರಾವತಿ ಅಂತ. ನಾನು ಟೈಲರಿಂಗ್ ಕ್ಲಾಸ್ಗೆ ಬರೋಕ್ಕೂ ಮುಂಚೆ ಮನೇಲೇ ಇದ್ದೆ ನಾನು. ಅಲ್ಲಿಗೆ ಬಂದ್ಮೇಲೆ ಒಲೆ ಕಲಿತ್ಕೊಂಡು ನಮ್ಮ ಜೀವನ ಮಾಡ್ತೀನಿ. ಅಂದ್ರೆ ತಾವು ಶಿವಪುರ ಗ್ರಾಮದಲ್ಲಿ ವಾಸವಾಗಿದ್ರು? ನಾವು ಶಿವಪುರ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ಹಾಗೇನೆ ರೇಖಾ ಅವರೇ ತಾವು ತಮ್ಮ ಪರಿಚಯ ಮಾಡಿ. ನಾವು ಇಲ್ಲಿಂದ ಬದನಗುಪ್ಪೆಗೆ ಮದುವೆ ಆಗಿದ್ದು. ಅಲ್ಲಿ ಗಂಡ ತಿರೋದ್ರೂ ಇಲ್ಲೇ ಇದ್ದೀನಿ, ಅಪ್ಪ ಮನೇಲಿ ಶಿವಪುರದಲ್ಲೇ. ಇವಾಗ ನಾನು ಬಟ್ಟೆ ಒಲೆ ಮನೇಲೇ ಇದ್ದೆ. ನನ್ನ ಮಗಳು ನಾನು ಸ್ಕೂಲ್ ನೋಡ್ಕೊಳ್ತದ ಅದೇ ಕೆಲಸ ಆಗೋಗಿತ್ತು. ನನ್ನ ಫ್ರೆಂಡ್ ಈ ಥರ ಗುಂಡ್ಲುಪೇಟೆ ಹೇಳ್ಕೊಡ್ತಾರೆ ಅಂತ ಬಾ ಹೋಗೋ ನಾನು ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಕಲ್ತ್ಮೇಲೆ ಹೋಗಿ ಜಾಕೆಟ್ ಹೊಲಿತಾ ಇದ್ದೀನಿ ಮನೆಯಲ್ಲಿ ದಿನಕ್ಕೆ ಎರಡು. ಸರ್, ನಾವು ಯರ್ನಾಳಿಯಿಂದ ಶಿವಪುರಕ್ಕೆ ಮದುವೆ ಆಗಿರೋದು. 8 ಆಗಿದೆ ಮದುವೆ ಆಗಿ. ಎಲ್ಲಿಗೂ ಹೋಗ ಕಳಿಸ್ತಿರ್ಲಿಲ್ಲ, ಎಲ್ಲಿಗೂ ಬಿಡ್ತಿರ್ಲಿಲ್ಲ, ಮನೇಲೇ ಇರಬೇಕು ಹಂಗ ಹಿಂಗ ಅಂತ ಹೇಳ್ತಿರು. ನಾವು ಯಾತಕ್ಕೂ ಪ್ರಯತ್ನನೂ ಮಾಡಿರಲಿಲ್ಲ ಸರ್ ನಾವು ಅಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ. ಕುಸುಮ ಮೇಡಮ್ ಬಂದಿರು ಸರ್ ಒಂದ್ಸತಿ, ಅನಿಲ್ ಸರು ಕುಸುಮ ಮೇಡಮ್ ಇಬ್ಬರಿಗೆ. ಆವಾಗಲೇ ನಾವು ಮಾತಾಡ್ತಿದ್ವು ಇವರು ನೇತ್ರ ಅವರು, ನಾವು ಮಾತಾಡ್ತಿದ್ವು ಹೋಗ್ಬೇಕು ಎಲ್ಲಿಗಾರೋ ಸೇರ್ಕೋಬೇಕು, ನಮ್ಮ ಮನೇಲಿ ದುಡ್ಡು ಕಾಸು ನಮಗೂ ಕೊಡ್ತಿರ್ಲಿಲ್ಲ, ಅವ್ರವ್ರ ಜವಾಬ್ದಾರಿ ಅಂದ್ಕೊಂಡು ಅವರೇ ಇದು ಮಾಡ್ತಿರು ಸರ್. ಅದಕ್ಕೆ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದು ಹೋಗಿ ಸೇರ್ಕೋಬೇಕು ಮಾಡೋ ಅಂತಿದ್ದು, ಗಾರ್ಮೆಂಟ್ಸ್ಗೆ ಹೋಗಿ ಸೇರ್ಕೊಳೋ ಅಂತಿದ್ದು. ಅಲ್ಲಿ ಆಗಲ್ಲ, ನಮ್ಮ ಕೈಲಿ ಗಾರ್ಮೆಂಟ್ಸ್ ರೀ, ಕರೆಂಟ್ ಹಂಗ ಹಿಂಗ ಅಂತಿರು ಸರ್ ನಮ್ಮ ಅಕ್ಕಪಕ್ಕದಲ್ಲಿ. ಅದಕ್ಕೆ ಕುಸುಮ ಮೇಡಮ್ ಬಂದಿದ್ದಾಗ ನಾವು ಮಾತಾಡ್ತಿದ್ವಿ ಹಿಂಗೆ ಹೋಗಿ ಸೇರ್ಕೊಬೇಕು ಟೈಲರಿಂಗ ಅಂತ. ಅವರು ದೇವ್ರು ಬಂದಾಗ ಬಂದು ನಮ್ಮನ್ನ ಅಡ್ರೆಸ್ ಕೊಟ್ಬಿಟ್ಟು ಹೋದ್ರು. ಅಲ್ಲಿಗೆ ಹೋಗಿ ಸೇರ್ಕೊಂಡ್ಮೇಲೆ ಈಗ ಸುಮಾರಾಗ ನಮ್ಮಲ್ವಿ ನಮ್ಗೆ ಗೌರವ ಕೊಡ್ತಾರ. ಹಾಗೆ ನೇತ್ರಾವತಿ ಅವರು ತಾವು 3 ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡ್ಕೊಳ್ಳೋಕು ಮುಂಚೆ ತಾವೊಬ್ರು ಗೃಹಿಣಿಯಾಗಿದ್ರಿ. ಗೃಹಿಣಿಯಲ್ಲಿ ಮನೆ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಮನೆ ನಿರ್ವಹಣೆಯನ್ನು ಮಾಡ್ತಾ ಇದ್ರಿ. ಈಗ ಹೋಲಿಸ್ಕೊಂಡ್ರೆ ಆಗಿನ ಜೀವನ ಹೇಗಿತ್ತು ತಮ್ಗೆ ಒಬ್ಬ ಗೃಹಿಣಿಯಾಗಿ? ಹಾಗಂದ್ರೆ ಮನೇಲೇ ಇರ್ತೀವಿ ಸರ್. ಇವಾಗ ಅಂತಂದ್ರೆ ನಮ್ ಕಾಲ ಮೇಲೆ ನಾವು ನಿಂತ್ಕೊಂಡು ಸಹೋದ್ಯೋಗ ತರ ನಾವು ಮಾಡ್ತಿದ್ವಿ. ಆಗಿನ ಜೀವನ ಹೇಗೆ ಅನಿಸ್ತಿತ್ತು ಅಂತ? ಅಷ್ಟು ಫ್ರೀ ಇರಲಿಲ್ಲ ಸರ್. ಇವಾಗ ಅಂತಂದ್ರೆ ಗುಂಡ್ಲುಪೇಟೆಲಿ ಹೋಗಿ ನಾವು ಒಳ್ಳೆ ಟ್ರೈನಿಂಗ್ ಕಲ್ತ್ಕೊಂಡು ಎಲ್ಲಾನು ನಮ್ಗೆ ಫ್ರೀ ಅನಿಸ್ತದೆ. ಹಾಗೆ ರೇಖಾವ್ರೆ, ತಮ್ಗೆ ಏನಾದ್ರು ಅನಿಸುತ್ತಾ ತಾವು ಕೂಡ ಏನಾದ್ರು ತರಬೇತಿ ಪಡ್ಕೋಬೇಕು, ಏನಾದ್ರು ಒಂದು ಕಲಿಬೇಕು, ನಾನು ಏನಾದ್ರು ಒಂದು ಸ್ವಉದ್ಯೋಗ ಮಾಡ್ಬೇಕು ಅಂತ ಅನಿಸುತ್ತಾ ಮೊದ್ಲೇನಾದ್ರೂ ಪ್ರಯತ್ನ ಪಟ್ಟಿದ್ರ? ಇಲ್ಲ ಸರ್, ಮನೆಯಲ್ಲಿ ನಮ್ಮ ಅಕ್ಕ ಹೊಲಿತಾ ಇದ್ರು, ಆದ್ರೆ ಸ್ವಲ್ಪ ಬಟ್ಟೆ ಕಲಿಯೋದು ಅದು ಮಾಡ್ತಾ ಇದ್ವಿ. ಬಟ್ಟೆ ಹೊಲಿಬೇಕು ಅಂತ ಅಷ್ಟೊಂದು ಇದಿರ್ಲಿಲ್ಲ. ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ನಾವು ಕಲಿಬೇಕು ಅಂತ ಆಸಕ್ತಿ ಹುಟ್ಟು, ಕಲ್ತ್ಮೇಲೆ ಹೊಲಿತಾ ಇದ್ದೀನಿ ಇವಾಗ.
ಪವಿತ್ರರು ತಮಗೆ ಗೃಹಿಣಿಯಾಗಿ ಮನೆಯಲ್ಲೇ ಸಾಕಷ್ಟು ಜವಾಬ್ದಾರಿಗಳಿರ್ತವೆ, ಕೆಲಸ ಕಾರ್ಯಗಳಿರ್ತದೆ, ಇದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ತಾವು ಈ ರೀತಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಹೇಗೆ ಅನ್ನಿಸ್ತು? ಏನಕ್ಕೆ ಅಂದರೆ ನಮ್ಮ ಮನೇಲಿ ಒಂದು ರೂಪಾಯಿ ಕೇಳಿದ್ರು ಕೊಡ್ತೀನಿಲ್ಲ ಸರ್, ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಯಾರು ಕೇಳ್ಕೊಡ್ತೀನಿಲ್ಲ, ಅವ್ರದ್ದು ನೀವು ಏನು ಬೇಕು ಹೇಳಿ ನಾವು ತಂದ್ಕೊಡ್ತೀವಿ ಅಂತಿದ್ದು. ನಾವು ಯಾತಕ್ಕೂ ಕೂಡ ನಮ್ಗೆ ಕೇಳಾಗಿರಲಿಲ್ಲ ದುಡ್ಡನ್ನ. ಈಗ ನಾವು ಒಂದು ಜಾಕೆಟ್ ಅವಲಿಲಿ ಏನೇ ಆಗಲಿ ನಮ್ಮದು ಈಗ ಸ್ವಂತ ದುಡ್ಡು. ಆಮ್ಯಾಕೆ ನಾವು ಒಂದು ಸ್ವಲ್ಪ ಸಂಘ ಹಿಂಗೆ ಕಟ್ಟಬೇಕು, ಕಷ್ಟಗಳು ಇರ್ತವ, ಅವಕ್ಕೂ ಕೊಡ್ಬೇಕು, ನಮ್ಮ ಯಜಮಾನ್ರಿಗೂ ಕೊಡ್ಬೇಕು, ಅವರು ಒಬ್ಬರಿಗೆ ಅದು ಏನು ಮಾಡೋಕ್ಕಾಗಲ್ಲ ಅಂತ ನಾವು ಈ ನಿರ್ಧಾರ ತಗೊಂಡಿದ್ದೀವಿ ಸರ್. ಅಂದ್ರೆ ಪ್ರತಿಯೊಂದಕ್ಕೂ ಕುಟುಂಬದಾರ ನೀವು ಅಮಲು ಅಂಶಕ್ಕಾಗಲ್ಲ. ಹೌದು ಸರ್. ನಮ್ದು ಅಂತ ಸ್ವಂತ ಗಂಡ ಒಬ್ಬರಿಗೆ ಅದೇನು ಮಾಡೋಕ್ಕಂತ ಹೇಳಿ ಸರ್. ಹೌದೌದು. ಈಗ ಕುಟುಂಬದ ನಿರ್ವಹಣೆ ನಾವು ಕೈ ಜೋಡಿಸವು, ನಾವು ಯಾವ್ದು ಯಾವ್ದೊಂದಕ್ಕೂ ಅವ್ರನ್ನ ಕೇಳಕ್ಕಾಗಲ್ಲ ಸರ್. ಹೌದು. ಕುಟುಂಬದ ನಿರ್ವಹಣೆ ಅಂದಾಗ ಪ್ರತಿಯೊಬ್ಬರು ಕೈ ಜೋಡಿಸ್ತಾಗ್ಲಿ ಅದೊಂದು ಅನುಕೂಲ. ಹೌದು ಸರ್. ಐಕ ಮಕ್ಕ ಅಂದ್ರೆ ಅವ್ರನ್ನ ಎಲ್ಲಾನು ಕೇಳಕ್ಕದ್ದ, ನಾವು ಒಂದ್ ಸ್ವಲ್ಪ ನೋಡ್ಕೊಳವು, ಅವ್ನ್ ನಾವ್ ಹಿಂಗೆ ಮಾತಾಡ್ಕತ್ತಿದ್ದು, ಕುಸುಮ ಮೇಡಮ್ ಬಂದಿದ್ದು, ನಾವು ಹೋಗಿ ಸೇರ್ಕೊಂಡಿದ್ದು, ಮೂರ್ ತಿಂಗಾಯ್ತು ಸರ್ಟಿಫಿಕೇಟ್ ನು ಇಸ್ಕೊಂಡು, ಈಗ ಜಾಕೆಟ್ ಗಿಟ್ಟು ಹೊಲ್ಕತ್ತೀವಿ. ಈಗ ತಮ್ಗೆ ಈಗ ತಮ್ಮ ಊರಿಗೆ ಬಂದು ಈ ರೀತಿ ನಮ್ಮ ಗುಂಡ್ಲುಪೇಟೆ VRLC ಕಡೆಯಿಂದ ಈ ರೀತಿ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಟೈಲರಿಂಗ್ ತರಬೇತಿ ಕೊಡ್ತಾ ಇದೀವಿ, ಬಂದು ಸೇರ್ಕೊಳ್ಳಿ ಅಂತಂದಾಗ ನಿಮ್ಗೆ ಅನಿಸ್ತಾ ಸೇರ್ಕೋಬೇಕು ನಾನು ಇದರಿಂದ ನನಗೇನಾದ್ರು ಮುಂದೆ ಭವಿಷ್ಯ ಸರ್? ನಮ್ಮ ಮನೆಗಳಲ್ಲಿ ಅಂತಂದ್ರ ಕಳಿಸ್ತಿರ್ಲಿಲ್ಲ ಅವರು. ಈಗ ತಾವು ಈ ರೀತಿ ಮನೆಯಲ್ಲೇ ಜವಾಬ್ದಾರಿಗಳಿದ್ರು ಈ ರೀತಿ ನಾನು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಹೋಯ್ತೀನಿ ಅಂತ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರು ಒಪ್ಪಿಗೆ ಕೊಟ್ರ? ಇಲ್ಲ ಸರ್, ಒಂದ್ ಎಂಚಿನ ಗಂಟ ಬೇಡ ಬೇಡ ಅಂತಿರು, ಒಂದ್ ಹದಿನೈದು ಜನ ಬೇಡ ದೂರ ಅಲ್ವಾ ಸರ್, ನಾಗರಲ್ಲೇ ಕೇಳಿ ಅಂತಂದ್ರು. ನಾಗರಲ್ಲಿ ಹೇಳವರ್ ಮಾತ್ರ ಹೇಳ್ಕೊಡೋದು ನಿಮ್ಗ ಹೇಳ್ಕೊಡಲ್ಲ ಅಂತಂದ್ರು. ಅದಕ್ಕೆ ಗುಂಡ್ಲುಪೇಟಲ್ಲಿ ಕಷ್ಟ ಆದ್ರೂ ಸರಿ ಮೂರ್ ತಿಂಗ ಹೆಂಗೆ ಮಾಡೋ ಅಂದ್ಬಿಟ್ಟು ನಮ್ ಜವಾಬ್ದಾರಿ ನಾವೇ ತಕ್ಕಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡುದು ಸರ್. ಈಗ ತಾವು ಈಗ VRLC ಕೇಂದ್ರಕ್ಕೆ ಗುಂಡ್ಲುಪೇಟೆಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಮೊದಲನೇ ದಿನದಿಂದ ಮೂರು ತಿಂಗಳವರೆಗೆ ತಮ್ಮ ತರಬೇತಿಯ ಹಂತಗಳು ಹೇಗಿತ್ತು? ಸ್ಟಾರ್ಟಿಂಗ್ ಭಯ ಸರ್, ಪಲ್ಲ ಮೇಡಮ್ ಅರ್ಚಿತಾ ಮೇಡಮ್ ಕುಸುಮ ಮೇಡಮ್ ಧೈರ್ಯ ತುಂಬ್ರು, ನಾವು ನಿಮ್ಮಂತ ಫ್ರೆಂಡ್ ರೀತಿ ಇರ್ರಿ, ಹಂಚ್ಕೋಬೇಡಿ, ಫ್ರೆಂಡ್ ರೀತಿ ಇರಿ, ಕಲ್ತ್ಕೊಳ್ಳಿ, ನಿಮ್ ಭವಿಷ್ಯ ನೀವೇ ನೋಡ್ಕೋಬೇಕು, ಯಾರ ಮೇಲೂ ಡಿಫೆಂಡ್ ಆಗ್ಬಾರ್ದು ನೀವು ಅಂತ ಹೇಳಿದ್ರು ಸರ್. ಅದಕ್ಕೆ ಇವರು ಚೆನ್ನಾಗಿ ಮಾತಾಡ್ತಿದ್ದಾಗ ಸರ್ ನಮಗೂ ಮೂರ್ ತಿಂಗಳ ಗಂಟೆ ಖುಷಿ ಆಗಿತ್ತು, ಖುಷಿ ಆಯ್ತು. ಹೋಗಿ ಸೇರ್ಕೊಂಡು ಸೇರ್ಕೊಡಕ್ಕೂ ಸಗಿದ್ರಿಲ್ಲ, ಏನು ಮಾಡಲಿಲ್ಲ, ಹೇಳ್ಕೊಟ್ರು ಎಷ್ಟು ಸತಿ ಹೇಳಿದ್ರು ಕೇಳಿ, ಒಂದ್ ಸತಿ ಹತ್ತು ಸತಿ ಕೇಳಿ ನಾ ಹೇಳ್ಕೊಡ್ತೀನಿ. ಇವರು ಏನು ಗಿದ್ರತಿನಲ್ಲ ಕುಸುಮ ಮೇಡಮ್, ಹರ್ಷಿತಾ ಮೇಡಮ್, ಪಲ್ಲೆ ಮೇಡಮ್ ಯಾರು ಏನು ಮಾಡ್ತಿರ್ಲಿಲ್ಲ ಸರ್. ಅದೇ ಮೂರ್ ತಿಂಗಳ ಗಂಟೆ ನಮ್ಗೆ ಎಷ್ಟು ಎಂಜಾಯ್ ಮಾಡಿದ್ವಿ ಸರ್ ಗೊತ್ತಾ? ಅವ್ರ ಜೊತೆ ಫ್ರೆಂಡ್ ರೀತಿ ಕಲ್ತ್ಕೊಂಡು ಸರ್, ಮನೇಲಿ ಅಷ್ಟು ಫ್ರೀ ಆಗಿರ್ಲಿಲ್ಲ, ನಾವು ಅಲ್ಲಿಗೆ ಬಂದ್ಮೇಲೆ ಅಷ್ಟು ನಮ್ಗೆ ಫ್ರೀ ಆಗಿದ್ದು. ಪ್ರತಿದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತರಬೇತಿ ಇರ್ತಿತ್ತು ತಮಗೆ? ಹತ್ತು ಗಂಟೆಗೆ ಸ್ಟಾರ್ಟು, ನಾವು ಹತ್ತು ಗಂಟೆಗೆ ಹೋಗ್ತಿದ್ವು, ಹತ್ತುವರೆಗೆ ಸ್ಟಾರ್ಟ್ ಮಾಡ್ತಿದ್ರು, ಫ್ರೀಯರ್ಗೆ ಇರಲ್ಲ ಅಲ್ಲಾದ್ಮೇಲೆ ಐದು ಗಂಟೆ ಅಂದ್ರೆ ಇದ್ರಿಂದ ನಾವು ಮೂರುವರೆಗೆ ಬಂದ್ಬಿಡ್ತಿದ್ವಿ ಸರ್. ನಮ್ದು ಅಷ್ಟೊತ್ಮೇಲೆ ಬಸ್ ಏನಿಲ್ಲ ಈ ಕಡೆಗೆ, ನಾವು ಮೂರು ಮುಕ್ಕಾಲಿಗೆ ಬಿಡ್ತಿದ್ವಿ ಅಲ್ಲಿ. ಈಗ ತಾವು ಇಲ್ಲಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ತಾವು ಮನೇಲಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಜವಾಬ್ದಾರಿಗಳನ್ನ ತಾವು ಮಾಡೇ ಹೋಗ್ಬೇಕಾಗಿತ್ತು. ಕೆಲವೊಬ್ಬ ಗೃಹಿಣಿಯಾಗಿ ಮನೇಲಿರುವಂತಹ ಜವಾಬ್ದಾರಿ ನಿರ್ವಹಿಸಿ ತಮ್ಮ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇದನ್ನ ಸಮಯ ನಿರ್ವಹಣೆ ಹೇಗ್ ಮಾಡ್ಕೋತಾ ಇದ್ರಿ? ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಮಕ್ಕಳನ್ನೆಲ್ಲ ಕಳ್ಸ್ಬಿಟ್ಟು ನಮ್ಮ ಯಜಮಾನ್ರು ಅವ್ರ ಕೆಲ್ಸಕ್ಕೆ ಕಳ್ಸ್ಬಿಟ್ಟು ಆಮೇಲೆ ನಾವು ಬರ್ತಿದ್ವಿ ಸರ್. ಸಾಯಂಕಾಲ ನಾಲ್ಕು ಬಂದ್ಮೇಲೆ ನಾವೇ ಕೆಲಸ ಮಾಡ್ಕೊತಿದ್ವು. ಆರು ಗಂಟೆಗೆ ಹೇಳ್ತಿದ್ದವ್ರು ಐದು ಗಂಟೆಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ವು, ಬೆಳಗ್ಗೆನಾಗ ಲೇಟ್ ಮನೆ ಕಳಕ್ ಸ್ಟಾರ್ಟ್ ಮಾಡಿದ್ವು, ಕೆಲಸ ಜಾಸ್ತಿ ಡಿಪೆಂಡ್ ಆಯ್ತು ನಮ್ಮೆಲ್ಲ. ಯಾವ್ಯಾವ ತರಬೇತಿಯನ್ನು ಪಡ್ಕೊಂಡ್ರಿ ಸರ್? ಎಲ್ಲ ರೀತಿ ಬಟ್ಟನೂ ಹೇಳ್ಕೊಟ್ರ ಸರ್, ಟೈಲರಿಂಗ್ ಎಲ್ಲ ಥರನೂ ಹೇಳ್ಕೊಟ್ರ, ಎಲ್ಲ ಗಂಡ್ಸ್ ಕಳ್ದೆ ಅವರು ಹೆಣ್ಸ್ ಕಳ್ದವು ಎಲ್ಲ ಥರನೂ ಹೇಳ್ಕೊಟ್ರ ಬಟನ್. ಫಸ್ಟ್ ಸ್ಟಾರ್ಟಿಂಗ್ ನೀವು ಇದೀಗ ನಮ್ಗೆ ಯಾವ ಮಿಷಿನ್ ಅಂದ್ರೆ ಏನಂತ ಗೊತ್ತಿಲ್ಲ ಸರ್, ಪರಿಚಯನೇ ಇರಲಿಲ್ಲ. ಹೆಂಗ ಚೂಜಿ ಹಾಕ್ಬೇಕು, ದಾರ ಹೆಣ್ಕೊಂಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಸರ್. ಹೊಸ ಮುಖ ಅಂತಾರಲ್ಲ ಹಂಗ ಫಸ್ಟ್ ಸ್ಟಾರ್ಟಿಂಗ್ಲಿ ಅವ್ರು ನಿಧಾನ ಕೇಳ್ಕೊಟ್ರು ನಮ್ಗೆ ಅರ್ಥ ಆಗೋದಿತಿ. ಒಂದ್ ಸಲ ಎರಡು ಸಲ ಕಲ್ತ್ಕೊಳ್ಳಿ, ಮೂರ್ ತಿಂಗಳ ಟೈಮ್ ವೇಸ್ಟ್ ಮಾಡ್ಕೊಬೇಡಿ, ಮೂರ್ ತಿಂಗಳ ಕಲ್ತ್ರ ನಿಮ್ ಸಹಾಯ ಗಂಟು ನಿಮ್ಗೆ ಊಟ ಆಗ್ತದ ಅಂತ ಹೇಳ್ಕೊಟ್ರು ಸರ್. ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಪಲ್ಲೆ ಮೇಡಮ್ ಸಹಾಯ ಗಂಟು ಅವ್ರನ್ನೇ ನೆನಸ್ಕೋಬೇಕು ನಾವು, ಕುಸುಮ ಮೇಡಮ್, ಪಲ್ಲೆ ಮೇಡಮ್, ಹರ್ಷಿತಾ ಮೇಡಮ್ನ, ಅನಿಲ್ ಸರ್ ಬಂದಿದ್ದು ಫಸ್ಟ್ ಸ್ಟಾರ್ಟಿಂಗ್ಲಿ ನಮ್ ಸೇರ್ಸ್ಕೊಳಕ. ಈಗ ತಾವು ಈ ಮೂರ್ ತಿಂಗಳು ತರಬೇತಿ ಪಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ತಮ್ಗೇನಾದ್ರು ಸವಾಲು ಏನಾದ್ರು ಎದುರಾಗಿದ್ದು ಉಂಟಾ? ಇಲ್ಲಿಂದ ಅಷ್ಟು ದೂರ ಹೋಗಿ ನೀವು ಕಲಿಬೇಕಾಯ್ತದೆ, ಅಲ್ಲಿಂದ ಬಂದು ಮನೆ ಜವಾಬ್ದಾರಿ, ಈ ಮೂರ್ ತಿಂಗಳ ಅವಧಿಯಲ್ಲಿ ಏನಾದ್ರು ಸವಾಲು ಎದುರಾಗಿದ್ದು ಉಂಟಾ?
ಹೌದು ಸರ್, ನಮ್ಮ ಮನೇಲಿ ಹೋಗ್ಬೇಡ ಅಷ್ಟು ದೂರದಿಂದ ಈ ಕುಳ್ಳ ಮಕ್ಕಳನ್ನ ಸಾಕಬೇಕು, ಇಲ್ಲಿ ಬಂದು ಕೆಲಸ ಮಾಡೋಕೆ ಅರ್ಥ ಆಗಲ್ವಾ, ಹಂಗ ಹಿಂಗ ಹುಷಾರಿನಿಲ್ಲ, ಒಂದು ಒಂದು ದಿವಸ ಹುಷಾರಿ ಒಂದೇ ರೀತಿ ಇದ್ದದ ಒಬ್ರ ಜೀವನ ಅಂದ್ರ ಹೋಗ್ಲೇಬೇಡ ಹಂಗ ಹಿಂಗ ಅಂತಿದ್ರು ಸರ್. ಆಗ್ಲೂ ಎಲ್ಲಾನು ಎದುರಿಸ್ಕೊಂಡು ಹೋಗಿದ್ದು ಆಯ್ತು, ಮೂರು ತಿಂಗಳ ತುಂಬಿತು ಸರ್. ಈಗ ಈ ರೀತಿ ತರಬೇತಿಯನ್ನ ಪಡೀಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಆರಂಭ ದಿನಗಳಲ್ಲಿ ನಿಮ್ಗೆ ಈ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಟೈಲರಿಂಗ್ ಬಗ್ಗೆ ಯಾವ್ದೇ ರೀತಿಯ ಮಾಹಿತಿ ಇರಲಿಲ್ಲ, ದಿನಗಳು ಕಳೆದಂತೆಲ್ಲ ಆ ವಿಷಯಗಳು ಒಂದೊಂದಾಗ ಒಂದೊಂದಾಗ ಕಲಿತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಆ ಕಲಿಕೆ ಅನ್ನೋದು ಎಷ್ಟು ಸುಲಭ ಆಯ್ತು ನಿಮಗೆ? ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಸರ್, ಆಮೇಲೆ ಕಲ್ತ್ಮೇಲೆ ನಾವು ಮಾಡ್ಬೋದು ಅನ್ನೋ ಮಟ್ಟಿಗಾಯ್ತು ಸರ್. ನಾನು ನಿಜ ನಮ್ಮಲ್ಲಿ ಮಿಷಿನ್ ಇತ್ತು ಆವಾಗಲಿಂದ, ನಾನು ಇಂಟ್ರೆಸ್ಟ್ ಕೊಟ್ಟಿರ್ಲಿಲ್ಲ, ಅಲ್ಲಿಗೆ ಹೋದ್ಮೇಲೆ ನಾನು ಕಲಿಬೋದು, ಹೊಲಿಬೋದು, ನನ್ನ ಜೀವನ ನಾನು ಮಾಡ್ಬೋದು ಅನ್ನೋ ಮಟ್ಟಿಗಾಯ್ತು. ಹಾಗೆ ಈಗ ತರಬೇತಿಯನ್ನು ಪಡೆಯೋಕ್ಕೂ ಮುಂಚೆ ತಾವೊಬ್ಬರು ಗೃಹಿಣಿಯಾಗಿ ಕೆಲಸವನ್ನು ಮಾಡ್ಕೊಂಡು ಮನೇಲಿದ್ರಿ, ಈಗ ಮೂರು ತಿಂಗಳು ತರಬೇತಿಯನ್ನು ಪಡ್ಕೊಂಡ ನಂತರ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಯ್ತು ಆ ಮೂರು ತಿಂಗಳಲ್ಲಿ? ಮೊದ್ಲು ಅಂದ್ರೆ ಊಟ ಮಾಡೋದು, ಪಾತ್ರೆ ಬೆಳಗೋದು, ಮನೇಲಿರೋದು, ಅದೇ ಜೀವನ. ಇವಾಗ ಒಂದ್ ಬ್ಲೌಸ್ ಯಾರು ಒಂದ್ ಬಟ್ಟೆ ಹೊಲ್ದು ಕೊಟ್ಬಿಡ್ಬೇಕು, ಆಮೇಲೆ ಭಯ ಇರುತ್ತೆ ಸರ್. ಇವಾಗ ಒಬ್ರು ಬಟ್ಟೆ ಕೊಟ್ರೆ ಅವ್ರಿಗೆ ಎಷ್ಟು ಬೇಗ ಕೊಟ್ಟವ್ ನಮ್ಮವು, ಎಷ್ಟು ಬೇಗ ನಮ್ಮ ಕೆಲಸ ತೀರ್ಸ್ಕೊಂಡು ಅದನ್ನು ಮಾಡಿದವು ಅಂತ ಭಯ ಇರುತ್ತೆ. ಈಗ ಒಬ್ರು ಬಟ್ಟೆ ಅಂದ್ರೆ ಎಷ್ಟು ಭಯ ಇರುತ್ತೆ ಗೊತ್ತು? ನಮ್ಮ ಬಟ್ಟೆ ನಾವು ಅಂದ್ಬಿಟ್ಟು ಇದ್ದು, ಈಗ ಅವ್ರದ್ದು ಕೊಟ್ಟವ್ರ ಅದನ್ನು ಹೊಲ್ದು ಕೊಟ್ಬಿಟ್ಟು ನಮ್ಮ ಮನೇಲಿ ನಮ್ಮ ಕೆಲಸ ಮಾಡ್ಕೊಂಡು ಮನೇಲಿದ್ದೀವಿ ಸರ್. ತರಬೇತಿ ಪಡ್ಕೊಂಡು ಬಂದ ನಂತರ ಈಗ ಪ್ರತಿಯೊಬ್ಬರು ಕೂಡ ತಾವು ಸ್ವಉದ್ಯೋಗ ಮಾಡ್ಕೊಂಡು ಟೈಲರಿಂಗ್ ಯಂತ್ರವನ್ನ ಇಟ್ಕೊಂಡು ಬಂದಂತವ್ರಿಗೆ ಬಟ್ಟೆ ಹೊಲ್ಕೊಡೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದೀರ. ಆರಂಭ ದಿನಗಳಲ್ಲಿ ಯಾವ ರೀತಿ ಶುರು ಮಾಡಿದ್ರಿ, ನೀವು ಈ ರೀತಿ ಕಲ್ತಿದ್ದೀರಾ, ನಿಮ್ಮ ಹತ್ರ ಈ ತರ ಹೊಲ್ಸ್ಕೋಬಹುದು ಅಂತ ಅವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ಅದೇ ನಮ್ಮ ಡ್ರೆಸ್ಗಳು ಹಾಕೊಂಡು ಹೋಯ್ತಿದ್ವಲ್ಲ ಸರ್ ಕ್ಲಾಸ್ಗೆ, ಅದ್ರಲ್ಲಿ ನೋಡಿ ನೋಡಿ ನೀವು ಹೊಲಿತಿದ್ದಾರೆ ಕೊಡ್ತೀವಿ ಹೊಲ್ಕೊಡಿ ಅಂತ ಕೊಟ್ರು ಸರ್. ಎಲ್ಲ ಗಾರ್ಮೆಂಟ್ಸ್ ಹೋಯ್ತಾರ ಅಂತ ತಿಳ್ಕೊಂಡಿದ್ರು ಸರ್, ಇಲ್ಲಿ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಯ್ತಾರ ಇವರು ಅಂತ ತಿಳ್ಕೊಂಡಿದ್ರು. ನಾವು ಹೇಳೋದು ಇಲ್ಲ, ಗಾರ್ಮೆಂಟ್ಸ್ ಕೆಲ್ಸಕ್ಕೆಲ್ಲ ಬಟ್ಟೆ ಟ್ರೈನಿಂಗ್ ಹೋಯ್ತಿದ್ವಿ, ನಮಗೂ ತಂದು ಕೊಡಿ, ನಾವು ಮಿಷಿನ್ ತಗೊಂಡಿದೀವಿ ಅಂತ ನಾವು ಹೇಳಿದ್ವಿ ಸರ್ ಎಲ್ಲರಿಗೂ. ಅಲ್ಲೇ ಗುಂಡ್ಲಪೇಟೆಯಿಂದ ತಗೊಂಡು ನಾವು ಮಿಷಿನ್ ಸ್ಟಾರ್ಟಿಂಗ್ ಏನಿದ್ರು ಬಟ್ಟೆ ಇಟ್ಕೊಂಡಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ಸರಿ ಆಯ್ತು ಅಂದ್ರೆ ಆಮೇಲೆ ತಂದು ಕೊಡಿ ತಂದು ಕೊಟ್ಟಿದ್ರು. ಈಗ ತಾವು ಈ ರೀತಿ ತರಬೇತಿಯನ್ನು ಹೋಗೋಕ್ಕೂ ಮುಂಚೆ ತಮ್ಮ ಮನೇಲಿ ಒಪ್ಪಿರಲಿಲ್ಲ ಕುಟುಂಬದವರಾಗಿರ್ಬೋದು, ಯಾಕಂದ್ರೆ ಮನೆಯಲ್ಲೇ ಸಾಕಷ್ಟು ಕೆಲಸ ಕಾರ್ಯಗಳಿದೆ, ಜವಾಬ್ದಾರಿಗಳಿದೆ, ಇದನ್ನ ನಿರ್ವಹಿಸಬೇಕು, ಇನ್ನು ಅದ್ರ ಜೊತೆಗೆ ಇದನ್ನೆಲ್ಲ ಮಾಡ್ತಿದ್ರೆ ಕುಟುಂಬ ಕಡೆ ಏನಾದ್ರೂ ಕೆಲಸ ಕಾರ್ಯಗಳು ತೊಂದರೆ ಆಗುತ್ತೆ ಅಂತ ಆರಂಭ ದಿನಗಳಲ್ಲಿ ಒಪ್ಪಿರಲಿಲ್ಲ. ಈಗ ಮೂರು ತಿಂಗಳು ತರಬೇತಿಯನ್ನ ಪಡ್ಕೊಂಡ್ರಿ, ತಿಂಗಳ ಗಂಟ ಹೋಗ್ಬೇಡ ಹೋಗ್ಬೇಡ ಅಂತಿತ್ತು, ಆಮೇಲೆ ಹಿಂಗ ಬಟ್ಟೆ ಗಿಟ್ಟ ಇಸ್ಕೊಂಡು ಬತ್ತಿದ್ದು ಹೋಯ್ತಿದ್ದು ನೋಡ್ಬಿಟ್ಟು ಮನೇಲಿ, ಯಾವತ್ತು ಇನ್ವಾಗ ಒಂದಿಸ ರಾಜ ಹಾಕ್ರೆ ಯಾಕೆ ಹೋಗಿಲ್ಲ ಯಾವತ್ತು ಅಂತ ಕೇಳ್ತಿರು ಸರ್ ನಮ್ಮಲ್ಲಿ. ಅವಾಗ ಖುಷಿ ಆಯ್ತಿತ್ತು, ನೀವೇ ಹೋಗ್ಬೇಡ ಅಂತಿದ್ರಿ, ಇವಾಗ ನೀವೇ ಕೈ ಸಕ್ಕರೆ ಆಗಿದ್ದಾರಲ್ಲ, ಇವಾಗ ನೀವೇ ಕೈ ಸಕ್ಕರೆ ಆಗಿದ್ದಾರಲ್ಲ. ಮೂರು ತಿಂಗ ಆಯ್ತು, ಈಗ ಬಟ್ಟೆನೂ ಕೊಡ್ತಾರ, ಹೊಲ್ ಕೊಡ್ತೀವಿ, ನೈಟಿಗೆ ಹಿಡಿಬೇಕಾದ್ರೆ ಒಂದು ಬಟ್ಟೆ ಹಿಡಿಬೇಕಾದ್ರೆ ದುಡ್ಡು ಕಾಸು ಹೋಯ್ತೀವಿ ಬತ್ತೆ ಇದ್ರೆ ಅವ್ರಿಗೆ ಖುಷಿ. ಇವಾಗ ಏನು ಅನ್ನಲ್ಲ ಸರ್, ಇವಾಗ ಪರವಾಗಿಲ್ಲ ಸರ್, ನನ್ನ ಮಗಳು ಹೊಸತ್ ನಮಗೆ ದುಡಿಬೋದು ಅನ್ನೋ ಮಟ್ಟಿಗೆ. ಒಂದು ವ್ಯಾನ್ ಫೀಸ್ ಕಟ್ಟಬೇಕು, ನಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಬೇಕಿತ್ತು, ಇವಾಗ ಏನಿಲ್ಲ, ನಾನೇ ದುಡ್ದು ನಾನು ಕಟ್ತೀನಿ ಅನ್ನೋ ಮಟ್ಟಿಗಿದ್ದೀನಿ. ಅಂದ್ರೆ ಈಗ ನಿಮ್ಮ ಮಗಳ ಶಿಕ್ಷಣಕ್ಕೂ ನೀವು ನಿಮ್ಮ ಮನೆಯವರ ಅವಲಂಬಿಸಿದ್ರಿ, ಈಗ ನಿಮ್ಮ ಮಗಳ ಶಿಕ್ಷಣದ ನಿರ್ವಹಣೆ ನೀವೇ ಮಾಡ್ತಾ ಇದ್ದೀರಾ, ಅಷ್ಟು ಸಾಮರ್ಥ್ಯವನ್ನ ಈ ತರಬೇತಿ ತಮ್ಮ ತಂದ್ಕೊಟ್ಟಿದ್ದೀರಿ. ಹೌದು ಸರ್, ತುಂಬಾ ಡ್ಯಾನ್ಸ್ ಆಡಬೇಕು ಅದಕ್ಕೆ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು, ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ನಮ್ಮ ಮನೇಲಿ ಅದೇ ಸರ್, ನಮ್ಮ ಯಜಮಾನ್ರ ಮೇಲೆ ನಮ್ಗೆ ಡಿಪೆಂಡ್ ಆಗಿದ್ದು. ಈಗ ನಮ್ದು ಅಂತಂದ್ರೆ ಒಂದು ಬ್ಲೌಸ್ ಹೊಲ್ಕಂದ್ರೆ ಇಲ್ಲ ಒಂದು ಯಾವ್ದಾದ್ರು ಒಬ್ರಿಗೆ ಕೊಟ್ಟರೆ ಅದೊಂದು ಸ್ಟಿಚಿಂಗ್ ಹಾಕೊಟ್ರೆ ದುಡ್ಡು ಕೊಡ್ತಾರೆ, ನಮ್ಮ ಮಕ್ಳು ಕೇಳ್ತು ಅಂದ್ರೆ ನಮ್ಮ ಮಕ್ಳಿಗೂ ಕೊಡ್ಬೋದು. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಅವ್ರೊಬ್ಬರೇ ಸರ್ ಇರೋದು ದುಡಿಯೋದು, ಅದರಿಂದ ಅವ್ರ ಮೇಲೆ ಡಿಪೆಂಡ್ ಆಗಿದ್ದು. ಇವಾಗ ನಾನು ಒಂದ್ ಹೆಂಗಾದ್ರೂ ನಾನು ಒಂದ್ ವ್ಯವಹಾರ ಮಾಡಿದ್ರೆ ಮಿಷಿನ್ ಯಾರು ಒಬ್ಬ ಕೊಟ್ಟೆ ಕೊಡ್ತಾರೆ. ಈಗ ಈ ಮೂರು ತಿಂಗಳ ತರಬೇತಿಯ ಹಿಂದಿನ ಜೀವನಕ್ಕೋಸ್ಕರ ಅಂದ್ರೆ ಈಗಿನ ಜೀವನಕ್ಕೋಸ್ಕರ ನಿಮ್ಮೆಲ್ಲ ಮಹಿಳೆಯರಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದೆ. ಅದು ತಮ್ಮ ಮಾನಸಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಿದ್ದೀರಾ, ಮತ್ತೆ ಆರ್ಥಿಕವಾಗಿ ಕೂಡ ಪ್ರಗತಿಯನ್ನು ಒಂದು ಸ್ವಾವಲಂಬಿ ಜೀವನವನ್ನ ತಾವು ಮೂರು ಜನ ಮಹಿಳೆಯರು ನಡೆಸ್ತಾ ಇದ್ದೀರಾ. ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಹೋಲಿಸ್ಕೋತು ಅಂದ್ರೆ ತಮ್ಮಲ್ಲಿ ಎಷ್ಟು ತಮ್ಮ ಬಗ್ಗೆ ಹೆಮ್ಮೆ ಇದೆ ಒಬ್ಬ ಮಹಿಳೆಯಾಗಿ? ನಮ್ಗೇನು ಆಗಲ್ಲ, ನಮ್ಗೆ ಏನು ಆಗಲ್ಲ ಅನ್ಕಡೆ ಇದ್ದು ಸರ್. ನಾವು ಕುಸುಮ ಬೇಡ ಬಂದ ಹಿಂಗೆಲ್ಲ ಇಲ್ಲ ಕವ, ನಮ್ ಬನ್ನಿ ಅಲ್ಲಿಗೆ ಹೇಳ್ಕೊಡ್ತಾರ. ನಿಮ್ ಮಕ್ಳು ನಮ್ ಮಕ್ಳಿದೆ ಅಂತ ಹೇಳಿದ್ನು ಸರ್, ನನ್ ಮಗಳು ಚಿಕ್ಕವಳು ಒಬ್ಬರು ಬರಕಾಗಲ್ಲ ಅಂತ ಮಕ್ಕಳು ಕರ್ಕೊಂಡ್ ನಾವು ಇದೇ ರೀತಿ ಕಲ್ತಿದ್ದು ಅಂತ ಹೇಳ್ದಕ್ಕ ನಮ್ಮ ಅವರು
ಯಾವ ತರ ಹೇಳ್ದಕ್ಕ ನಮ್ಮ ಮಕ್ಳು ಕರ್ಕೊ ಬಂದು ಸರ್ ಎರಡ್ ದಿವಸ ಅವ್ರಲ್ಲಿ ಇದ್ ಮಾಡ್ದಕ್ಕ ನಮ್ಮ ಮನೇಲಿ ಅವ್ರೇ ಹೋಗಿ ಅಂತ ಸಪೋರ್ಟ್ ಮಾಡಿದ್ರು ಅಲ್ಲ, ಹಂಗಾಗಿ ಬಿಟ್ಬಿಟ್ಟು. ಈಗ ನಮ್ಮ ವಿವೇಕ ಗ್ರಾಮೀಣ ಜೀವನ ಕೇಂದ್ರದ ಉಪಕೇಂದ್ರ ತಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿರೋದು, ಇಲ್ಲಿ ತಮ್ಮ ಮಹಿಳೆಯರಿಗೆ ಈ ರೀತಿ ತರಬೇತಿಯನ್ನು ಕೊಟ್ಟು ಅವರನ್ನು ಒಂದು ಸ್ವಾವಲಂಬಿಯಾಗಿ ಒಂದು ಮಾರ್ಪಾಡ್ತಿರೋದು, ತಮ್ಮ ಭಾಗದ ಜನರಿಗೆ ಎಷ್ಟೆಲ್ಲ ಅನುಕೂಲವನ್ನು ತಂದುಕೊಟ್ಟಿದೆ ಈ ತರಬೇತಿ ಕೇಂದ್ರ? ನಮ್ಮಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಸರ್ ವಿರಿಯಿಂದ. ಅಂತಂದ್ರೆ ಗುಂಡ್ಲುಪೇಟೆ ಅಕ್ಕಪಕ್ಕ ತಳ್ಳಿಗೆ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರ ಆ ಕಡೆಯಿಂದ. ಆಮೇಲೆ ಅವ್ರಿಗೂ ಬಿ ಅಂದ್ರೆ ನಮ್ಗೆ ಬಸ್ ದೂರ, ಅವ್ರಗ ಹಳ್ಳಿಗಳು ದಂಡ ಇರ್ತಾವ, ಅವ್ರಿಗ ಒಟ್ಲಿ ಸೌಕರ್ಯ ದಂಡ ಗುಂಡ್ಲುಪೇಟೆ ದಂಡಲ್ಲಿ ಸೌಕರ್ಯ. ನಾವು ನಗರಲ್ಲಿ ಇದ್ರಿ, ನಾವು ಹೋಗ್ಲಿಲ್ಲ, ಗುಂಡ್ಲುಪೇಟೆಗೆ ಹೋಗ್ಕೊಂಡೇ ಹೋಗಿತ್ತು. ಅಂದ್ರೆ ಯಾವ್ದೇ ರೀತಿಯ ಸರ್ಕಾರಗಳು ಮಾಡಿದ್ರಂತ ಕೆಲಸವನ್ನೇ ಚೆನ್ನಾಗಿ ಮಾಡ್ತಿದ್ವಿ ಸರ್. ಇದು ತಮ್ಮ ಆಮೇಲೆ ನಿಮ್ಗಷ್ಟು ಇಲ್ಲಿ ಯಾವ್ದಾರು ಕೊಡ್ಲಿಲ್ಲ ಅಂತಂದ್ರೆ ನಮ್ಗೆ ಹೇಳಿ, ನಮ್ಮ ಸಹಕರಿಸ್ತೀವಿ ಅಂತ ಹೇಳ್ತಿದ್ರು ಸರ್ ನಮ್ಮ ಪಲ್ಲವಿ ಮೇಡಮ್ ಅವರು ಅಂತ ಹೇಳ್ತೀವಿ. ಮುಖ್ಯವಾಗಿ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ? ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಮನೇಲಿ ಈಗ ಒಂದು ಕೆಲಸ ಮನೇಲಿ ಮಾಡ್ಕೋಬಹುದು, ಒಬ್ರು ಮನೆ ದಂಡಕ್ಕೂ ಹೋಗಿಲ್ಲ, ಒಂದ್ ಗಾರ್ಮೆಂಟ್ಸ್ಗೂ ಹೋಗಿಲ್ಲ, ಒಂದ್ ಅಂಗಡಿಗೂ ಹೋಗಿಲ್ಲ, ಒಂದ್ ಸಿಟಿ ಕಡೆಗೆ ಹೋಗಿಲ್ಲ, ಮನೇಲಿ ಹೆಂಗೆ ಜೀವನ ಮಾಡ್ಕೋಬಹುದು ಸರ್? ಒಂದ್ ಬ್ಲೌಸ್ ಅಂದ್ರೆ ನಮ್ ಜೀವನ ಜೀವನ ಆಗುತ್ತೆ ಸರ್. ಬೇರೆ ಕೆಲಸ ಕಲ್ತ್ಕೊಂಡ್ರೆ ಈಗ ಮಕ್ಕಳನ್ನ ನೋಡ್ಕೊಳ್ಬಹುದು, ಮನೇಲಿ ಕೆಲಸನೂ ಮಾಡಿದಾಗ ಆಯ್ತಾ, ಇದು ನಮ್ ಜೀವನ ನಡೆಸ್ತಾ ಹೋಗುತ್ತೆ. ಅಂದ್ರೆ ಮಕ್ಕಳನ್ನ ನೋಡ್ಕೊಂಡು ಮನವಿ ಮಾಡ್ಕೋಬಹುದು. ಆಮೇಲೆ ಬೇರೆ ಕಡೆ ಹೋದ್ರೆ ಹಂಗ ಹಿಂಗ ಅಂತ, ಈಗ ಯಾವ್ದೋ ಒಂದ್ ಹುಡುಗಿ ಒಂದ್ ಹುಡುಗ ಆಗ್ಲಿ ಯಾವ್ದೇ ಆಗ್ಲಿ ಬೇರೆ ಕಡೆ ಹೋದ್ರೆ ಒಂದ್ ಮಾತು ಬಂದೇ ಬರುತ್ತೆ. ಇದಾದ್ರೆ 3 ತಿಂಗಳ ಗಂಟೆ ಎಷ್ಟು ಕಟ್ಟುನಿಟ್ಟಾಗಿ ಹೋಗ ಗಂಟೆ ಫಸ್ಟು ಎರಡ್ ಟೈಮಿಂಗ್ಸ್ ಹಾಕ್ಬೇಕು, ನಮ್ಮ ಹೆಸರು ಬರಬೇಕು, ಬರಾಗ ನಮ್ ಟೈಮಿಂಗ್ಸ್ ಹಾಕ್ಬೇಕು, ನಮ್ಮ ಹೆಸರು ಹಾಕ್ಬೇಕು. ಅವ್ರು ಎಷ್ಟು ಬುದ್ಧಿ ಹೇಳ್ಕೊಂಡು ಚೆನ್ನಾಗಿ ಒಟ್ಲಿ ನಮ್ಗೆ ಚೆನ್ನಾಗಿ ಕಲ್ಸ್ಕೊಟ್ರ 3 ತಿಂಗಳ ಗಂಟ, ಅವ್ರನ್ನ ಬೇಕಾದ್ರೆ ನಾವು ಇರೋ ಗಂಟ ನೆನೆಸ್ಕೋಬೇಕು ಸರ್. ಇವ್ರ ಕಡೆ ಬೇರೆಯವ್ರದ್ದು ದುಡ್ಡು ಕೇಳಾಗಿಲ್ಲ ಸರ್ ನಮ್ಮ ಮನೇಲಿ. ಅಂತಂದ್ರೆ ಈಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ವಿ, ಒಂದು ಬ್ಲೌಸ್ ಹೊಲಿದ್ರೆ ನಮ್ಮ ಜೀವನ ಐತೆ ಅಂತ ನಮಗೆ ಹೆಮ್ಮೆ ಆಗುತ್ತೆ ಸರ್. ಅಂದ್ರೆ ತಮಗೂ ಕೂಡ ಕುಟುಂಬದ ಮೇಲೆ ಅವಲಂಬನೆ ಆಗಬಾರ್ದು ಅಂತ ಇತ್ತು, ಆದ್ರೆ ಈ ತರಬೇತಿ ತಮ್ಗಳ ಕುಟುಂಬದ ಮೇಲೆ ತಾವು ಅವಲಂಬನೆ ಆಗೋದನ್ನ ಹೇಳ್ಕೊಟ್ರು ಸರ್ ನಮ್ಮ ಪಲ್ಲವಿ ಮೇಡಮ್. ನೀವು ಈಗ ದುಡಿತಿದ್ದಾರೆ ಅಂತ ನಿಮ್ಗೆ ಅಹಂಕಾರ ಬರ್ಬಾರ್ದು, ನಿಮ್ಮ ಅತ್ತಮ್ಮವನ್ನು ನೋಡ್ಕೋಬೇಕು, ನಿಮ್ ಗಂಡ ಮಕ್ಕಳನ್ನು ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ನಿಮ್ ದುಡ್ಡು ಅದ ಅಂತ ನೀವು ಇದ್ ಮಾಡಬಾರ್ದು, ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಂದ ನೀವು ಅವ್ರ ಅದ ಹಾಕ್ತಾನೆ ನಿಮ್ ಕೈಸ್ತದ್ದು, ಬೇರೆಯವ್ರ ಕೈಸಲ್ಲ ಮಾಡಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಅತ್ತೆ ಅಹಂಕಾರ ಕೊಡ್ಬಾರ್ದು, ನಿಮ್ ದುಡ್ಡು ಅದ ಅಂತ. ನೀವು ನಿಮ್ ಗಂಡ ಜೊತೆ ನಿಂತ್ಕೊಂಡು ಅವ್ರಿಗೂ ಸಹಕಾರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಅಂದ್ರೆ ಮೊದ್ಲಿನ ತರ ಈಗ ಇಲ್ಲ ಎಂದ್ರು, ಸ್ವಉದ್ಯೋಗ ಮಾಡ್ಕೊಂಡು ತಮ್ದೊಂದು ಸ್ವಾವಲಂಬನೆ ಜೀವನವನ್ನ ನಡೆಸ್ತಾ ಇದ್ರು, ಕುಟುಂಬವನ್ನ ಅದೇ ರೀತಿ ಕೂಡ ನಿರ್ವಹಣೆ ಮಾಡ್ಕೊಂಡು ತಮ್ಮ ಜೀವನವನ್ನು ಸುಗಮವಾಗಿ ಸಾಕ್ತಾ ಇದ್ರು. ಅಂದ್ರೆ ಮನೆಗಳಲ್ಲಿ ಕುಟುಂಬದಲ್ಲಿ ಈಗ ಅವರೊಬ್ಬರನ್ನೇ ಕೇಳ್ಬೇಕಿತ್ತು. ಈಗ ನಮ್ಮನೇಲಿ ಅಂತಂದ್ರೆ ಏನಾರು ಈಗ ಸಂಘ, ಒಂದ್ ಸಂಘನೇ ಇರುತ್ತೆ ಸರ್. ಅಂದ್ರೆ ನಮ್ಮ ಒಲಿತಿದ್ರ ಸಂಘ ಅವರೇ ಕಟ್ಕೋತಾರ ಅನ್ನೋದೊಂದು ಧೈರ್ಯ, ಅವ್ರಿಗೂ ಧೈರ್ಯ, ಅವ್ರಿಗೂ ಧೈರ್ಯ, ಅವ್ರಿಲ್ಲ ಅಂದ್ರೆ ನಾವು ಕಟ್ಕೋಬೋದು ಅಂತ ನಮ್ಗೂ ಧೈರ್ಯ. ಅಂದ್ರೆ ಆರ್ಥಿಕವಾಗಿ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ರ. ಈಗ ಅದೇ ರೀತಿ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಈ ರೀತಿ ಮಹಿಳೆಯರು ಕುಟುಂಬದ ನಿರ್ವಹಣೆ, ಕುಟುಂಬದ ಜವಾಬ್ದಾರಿಯಲ್ಲಿ ಹೆಚ್ಚಿನದಾಗಿ ಮುಳುಗ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವ್ದೇ ಆದಂತ ಒಂದು ಇಚ್ಛಾಶಕ್ತಿ ಇರುವಂತ ವಿಷಯ ಇರುತ್ತೆ, ಕ್ಷೇತ್ರ ಇರುತ್ತೆ, ಅದ್ರಲ್ಲಿ ತೊಡಸ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಈಗ ತಾವು ಕೂಡ ಒಂದು ಸ್ವಉದ್ಯೋಗ ಮಾಡ್ಕೊಂಡು ಏನಾದ್ರೂ ಸಂಪಾದನೆ ಮಾಡಿ ಕುಟುಂಬಕ್ಕೆ ನೆರವಾಗಬೇಕು ಅಂತ ತಮ್ಮಲ್ಲಿ ಆಸೆ ಆಯ್ತು. ಅದೇ ರೀತಿ ತಾವು ತರಬೇತಿ ಪಡ್ಕೊಂಡು ತಮ್ಮ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಿರೋ ಮಹಿಳೆಯರಿಗೆ ಒಂದು ಉತ್ತಮವಾದ ಸ್ವಾವಲಂಬಿ ಜೀವನ ನಡೆಸೋ ನಿಟ್ಟಿನಲ್ಲಿ ತಾವೆಲ್ಲರೂ ಏನೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮವನ್ನು ಕೇಳ್ತಿರೋ ಮಹಿಳೆಯರು? ನಮಗೆ ನೀವು ನಾವು ಮನೇಲೆ ಕೂತು ಕೂತು ನಾವು ಈಗ ಮಕ್ಕಳನ್ನ ನೋಡ್ಕೊಂಡು ಇದ್ದು ಈಗ ನಾವು ಹೆಂಗೆ ಹೋಯ್ತಿದ್ದೀವಿ ಹಂಗೆ ನೀವು ಬಂದು ದುಡೀರಿ, ನೀವು ಚೆನ್ನಾಗಿ ನಿಮ್ಮ ಗಂಡಿಂದ ಮಕ್ಕಳನ್ನ ನೋಡ್ಕೊಳ್ಳಿ, ನೀವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನೀವು ಚೆನ್ನಾಗಿ ಕೆಲಸ ಮಾಡಬೇಕು ಅಷ್ಟೇ. ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೋಬೇಕು, ನಾವು ಕೆಟ್ಟ ಥರದಲ್ಲಿ ಹೋಗ್ಬಾರ್ದು. ಈಗ ನಾವು ದುಡಿಯೋಕೆ ಎಲ್ಲ ಕಡೆಯಿಂದ ಅನುಕೂಲ ಸೌಲಭ್ಯ ಕೊಡ್ತೀವಿ ಸರ್. ಅದರಿಂದ ಅದನ್ನ ಅವರು ನಮ್ಮಂಥ ಮಹಿಳೆಯರು ಉಪಯೋಗಿಸ್ಕೋಬೇಕು ಸರ್. ಉಪಯೋಗಿಸ್ಕೊಂಡು ನಮ್ಮ ಕಾಲ ನಾವು ನಿಂತ್ಕೊಂಡು ನಾವು ಮನೆ ನಡೀಬೇಕು ಸರ್. ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೆ ಜೀವನ ಸರ್. ಅದು ಕೇರ್ಲೆಸ್ ಮಾಡ್ಬಿಟ್ರಂತೂ ಆಗಲ್ಲ, ಇನ್ನೇನು ಬೇರೆ ಯಾವ ಕೆಲಸಕ್ಕೂ ಹೋಗೋದು ಆಗಲ್ಲ. ಲೇಡೀಸ್ಗಳು ನಾವು ಬಿಸಿಲಲ್ಲಿ ದುಡಿಯಕ್ಕೆ ಸರ್ ಹೊರಗಡೆ ಹೋಗಿ ಆಗಲ್ಲ, ಆಗೋದಿಲ್ಲ. ಕೊಡಿ ಬಲವಂತನು ಮಾಡ್ಲಿಲ್ಲ, ಆಮೇಲೆ ಒಂದೇ ಸತಿ ಕೇಳಲಿಲ್ಲ. ಬಹಳ ಸಂತೋಷ. ಅಥವಾ ಮೂವರು ಇಷ್ಟೊತ್ತು ನಮ್ಮ ಮಹಿಳೆ ಕಾರ್ಯಕ್ರಮದಲ್ಲಿ ತಾವೇನು ಗುಂಡ್ಲುಪೇಟೆ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಆಗುತ್ತಾ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡು ಯಾವ ರೀತಿ ತಮ್ಮಲ್ಲಿ ತಾವು ಒಂದು ಬದಲಾವಣೆಯನ್ನು ಕಂಡುಕೊಂಡು ಒಬ್ಬ ಮಹಿಳೆಯಾಗಿ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಾರ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ.
ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಮಹಿಳೆಯರಿಗೆ ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಕಿವಿ ಮಾತು ಅಂದ್ರೆ ಇದು ಕಲ್ತ್ಕೊಂಡ್ಬಿಡಿ, ನಿಮ್ಗೆ ಒಳ್ಳೆ ಜೀವನ ಸಿಗುತ್ತೆ ಅಷ್ಟೇ. VRLC ಒಳ್ಳೆ ಇದು ಸೌಲಭ್ಯಗಳು ಕೊಡ್ತಾರೆ. ಆದ್ರೆ ನಮ್ಮಂತ ಮಹಿಳೆ ಮೂರ್ ತಿಂಗ ಕಷ್ಟ ಬಿದ್ದ ಅವ್ರ ಮಕ್ಕಳು ಅವ್ರ ಗಂಡ ನಾವಿರಾಗಂಟಿವಿ. ನಮ್ಗೆ ಅನ್ನ ಹಾಕ ಸಂಸ್ಥೆ ನಮ್ಮ ಅನ್ನ ಹಾಕೊಂಡು ನಾವು ಮರೆಯಂಗಿಲ್ಲ ಸರ್. ನೀವು ಹಂಗೆ ಮುಂದಕ್ಕೆ ಜೀವನ ಮನೇಲೇ ಇದ್ಕೊಂಡು ಈಗ ಮಕ್ಕಳನ್ನು ನೋಡ್ಕೊಂಡು ಮುಂದಕ್ಕೆ ಮಾಡ್ಬೋದು. ಬಹಳ ಸಂತೋಷ. ತಾವ್ ಮೂವರಿಷ್ಟು ನಮ್ಮ ಮಹಿಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಗುಂಡ್ಲುಪೇಟೆ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಹೋಗ್ತಾರೆ, ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡು ಯಾವ ರೀತಿ ಏನಂತ ಒಬ್ಬ ಗೃಹಿಣಿಯಾಗಿ ಮನೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ರ ಜೊತೆಗೆ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡು ತಮ್ಮದೇ ಆದಂತಹ ಒಂದು ಸ್ವಾಯೋದ್ಯೋಗವನ್ನು ಮಾಡ್ತಾ ಬರ್ತಾರ ಕುರಿತು, ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಿಂದ ತಮ್ಮ ಜೀವನ ಬದಲಾದ ಕುರಿತು, ಈ ರೀತಿಯ ಸೇವಾ ಸೌಲಭ್ಯಗಳು VRLC ಕೇಂದ್ರದಿಂದ ಪ್ರತಿ ತಾಲೂಕಲ್ಲೂ ಸಿಗ್ತದೆ, ಮಹಿಳೆಯರಿಗೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ, ಇದನ್ನು ಯಾವ ರೀತಿ ಮಹಿಳೆಯರು ಸದುಪಯೋಗ ಪಡಿಸ್ಕೋಬೇಕು ಅನ್ಕೋತು ತಮ್ಮ ಅನುಭವದ ಮಾತುಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಳ್ಳೋದಕ್ಕೆ, ಒಂದಷ್ಟು ಮಹಿಳೆಯರಿಗೆ ತಮ್ಮ ಮುಖಾಂತರ ಸ್ಫೂರ್ತಿಯನ್ನು ತುಂಬಿದಕ್ಕೆ ತಮ್ಮ ಮೂವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆರ್ಥಿಕ ಸ್ವಾತಂತ್ರ್ಯವ ಪಡೆದು ಸಾರ್ಥಕ ಸ್ವಂತಿಕೆಯಿಂದ ದುಡಿದು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಮಹಿಳೆ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆಯ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಹಾಗೂ ಟೈಲರಿಂಗ್ ತರಬೇತಿಯನ್ನು ಪಡೆದು ತಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಒಬ್ಬ ಗೃಹಿಣಿಯಾಗಿ ಸ್ವಾವಲಂಬಿ ಜೀವನ ಜೊತೆಗೆ ಸ್ವಉದ್ಯೋಗದ ಮೂಲಕ ತನ್ನ ಕುಟುಂಬದ ನಿರ್ವಹಣೆಯಲ್ಲಿ ಪಾತ್ರವನ್ನು ವಹಿಸ್ತಾ ಬರುತ್ತಿರುವಂಥ ಚಾಮರಾಜನಗರ ತಾಲೂಕಿನ ಶಿವಪುರ ಗ್ರಾಮದ ಮಹಿಳೆಯರಾದ ಶ್ರೀಮತಿ ನೇತ್ರಾವತಿ, ಶ್ರೀಮತಿ ರೇಖಾ ಹಾಗೂ ಶ್ರೀಮತಿ ಪವಿತ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು ರಂಭ. ತರುಣೀ ಬಾ, ಸ್ವಾಭಿಮಾನಿ ಬಾ, ಗೃಹಿಣೀ ಬಾ, ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.